ರಾಜ್ಯ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಬಿಜೆಪಿ ಸಮರ ಸಾರಿದೆ. ಕಾಂಗ್ರೆಸ್ ಸರ್ಕಾರದ ಅನಿಯಮಿತ ಲೋಡ್ ಶೆಡ್ಡಿಂಗ್ ವಿರೋಧಿಸಿ ಉಪವಿಭಾಗಾಧಿಕಾರಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ್ ಕವಟಗಿಮಠ, ಸಕ್ಕರೆ ಕಾರ್ಖಾನೆ ಮಹಾಮಂಡಳದ ನಿರ್ದೇಶಕ ಅಮಿತ್ ಕೋರೆ ನೇತೃತ್ವದಲ್ಲಿ ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ರೈತರ ಪರವಾದ ವಿರೋಧಿ ನೀತಿಯನ್ನು ಖಂಡಿಸಿದರು. ಬಳಿಕ ಮಾತನಾಡಿದ ಮಹಂತೇಶ್ ಕವಟಗಿಮಠ ಅವರು, ರಾಜ್ಯದ ರೈತರ ಪಂಪ್ಸೆಟ್ಗಳಿಗೆ ನಿಯಮಿತವಾಗಿ 7 ತಾಸು ವಿದ್ಯುತ್ ನೀಡಬೇಕು, ಬೆಳಗಾವಿ ಜಿಲ್ಲೆಯನ್ನು ಬರಗಾಲ ಪ್ರದೇಶವೆಂದು ಘೋಷಣೆ ಮಾಡಬೇಕು, ವಿದ್ಯುತ್ ಲೋಡ್ ಶೆಡ್ಡಿಂಗ್ ಸಡಿಲಿಸಿ ಬೇಗನೆ ರೈತರಿಗೆ ನಿಯಮಿತವಾಗಿ ವಿದ್ಯುತ್ ಪೂರೈಸದಿದ್ದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ರೈತರು ಪಾಲ್ಗೊಂಡಿದ್ದರು. ವಿದ್ಯುತ್ ಲೋಡ್ ಶೆಡ್ಡಿಂಗ್ ವಿರೋಧಿಸಿ ಬಿಜೆಪಿ ಮತ್ತು ರೈತರು ಉಪವಿಭಾಗಾಧಿಕಾರಿ ಮಾಧವ್ ಗಿತ್ತೆ ಅವರಿಗೆ ಮನವಿ ಸಲ್ಲಿಸಿದರು. ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಬಹಳಷ್ಟು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ. ನಿನಗೂ ಫ್ರೀ ನನಗೂ ಫ್ರೀ ಅಂತ ಹೇಳಿದ್ದಾರೆ. ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ನಾವು 3 ತಿಂಗಳು ಆ ಹಾದಿ ನೋಡಿದೀವಿ. ನಮ್ಮ ಜನರಿಗೂ ಫ್ರೀ ನಿನಗೂ ಫ್ರೀ ಅಂತೇಳಿ ನಾವು ಫ್ರೀಯಲ್ಲಿ ಜನರಿಗೆ ಒಳ್ಳೇದಾಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವಿದ್ದೀವಿ. ಆದರೆ ಎಷ್ಟು ಬೇಗ ಜನರ ನಿರೀಕ್ಷೆಗಳು ಸುಳ್ಳಾಗ್ತವೆ ಅಂತೇಳಿ ನಾವ್ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ನಮ್ಮ ತಾಯಂದಿರು ನಮ್ಮ ಸಹೋದರಿಯರು ಬಸ್ನಲ್ಲಿ ಅಡ್ಡಾಡೋದು ಯಾವಾಗಂದ್ರೆ ವರ್ಷಕ್ಕೊಮ್ಮೆ ಜಾತ್ರೆಗೆ ಹೋಗೋದು ಅಥವಾ ವರ್ಷಕ್ಕೊಮ್ಮೆ ತವ್ರ ಮನೆಗೆ ಹೋಗಲಿಕ್ಕೆ ನಮ್ಮ ತಾಯಂದಿರು ನಮ್ಮ ಸಹೋದರರು ಅಡ್ಡಾಡ್ತಾರೆ. ಇಡೀ ವರ್ಷ ಪೂರ್ತಿ ನಮ್ಮ ಹೆಣ್ಮಕ್ಕಳು ಬಸ್ನಲ್ಲಿ ಅಡ್ಡಾಡ್ತಕ್ಕಂಥ ಪ್ರವೃತ್ತಿ ನಮ್ಮ ಭಾಗದಲ್ಲಂತೂ ಇಲ್ಲ. ಪ್ರಚಾರ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಇವತ್ತು ಕರೆಂಟ್ ವಿಷಯದ ಸರ್ಕಾರ ಬಂದ ಕೂಡಲೇ ಕರೆಂಟ್ನಲ್ಲಿ ವಿದ್ಯುತ್ ದರವನ್ನು ಹೆಚ್ಚು ಮಾಡಿದೆ. ಒಂದು ಕಡೆ ವಿದ್ಯುತ್ ಭಾಗ್ಯ ಕೊಡ್ತೀವಿ ಅಂತ ಹೇಳಿದ್ರು, ಈ ಕಡೆ ಕರೆಂಟನ್ನು ಹೆಚ್ಚು ಮಾಡಿದೆ, ಕರೆಂಟ್ ಬಿಲ್ಲನ್ನು ಹೆಚ್ಚು ಮಾಡಿದೆ. ಕರೆಂಟ್ ಬಿಲ್ ಹೆಚ್ಚು ಮಾಡ್ತಾನೆ ಇವತ್ತು ರೈತರಿಗೆ ಕೊಡ್ತಕ್ಕಂಥ ಒಟ್ಟು 7 ತಾಸು ಕೊಡ್ತೀವಿ ಕರೆಂಟ್ ಅಂತೇಳಿ ಹೇಳಿದವರು ಇವತ್ತು 2-3 ತಾಸುಗಳಿಗೆ ಕರೆಂಟ್ ಬಂದು ನಿಂತಿದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ಕಬ್ಬು ಬೆಳೆಯತಕ್ಕಂಥ ಕಬ್ಬಿನ ಜಿಲ್ಲೆ ಸಕ್ಕರೆ ಜಿಲ್ಲೆ, ಇಲ್ಲಿ ರೈತ ಮೊದಲೇ ಬರಗಾಲದ ಛಾಯೆಯಲ್ಲಿದ್ದಾನೆ. ನಿಧಾನ ಅವನಿಗೆ ಕರೆಂಟ್ ಆದರೂ ಸರಿಯಾಗಿ ಸಿಕ್ಕಿದ್ದಾದರೆ ತನ್ನಲ್ಲಿರ್ತಕ್ಕಂಥ ಬಾವಿ ಇರ್ಬೋದು, ಬೋರ್ವೆಲ್ ಇರ್ಬೋದು ಅಥವಾ ಹೊಳೆ ಇರ್ಬೋದು, ಆ ನೀರಿನಿಂದ ಏನು ತನ್ನಲ್ಲಿ ಇವತ್ತು ಇಡೀ ಒಂದು ವರ್ಷದಿಂದ ರಕ್ಷಣೆ ಮಾಡಿಕೊಂಡಿರ್ತಕ್ಕಂಥ ಆ ಕಬ್ಬನ್ನು ಕಾರ್ಖಾನೆ ಪ್ರಾರಂಭ ಆದ ಕೂಡಲೇ ಕಬ್ಬನ್ನು ಕಾರ್ಖಾನೆಗೆ ಸರಬರಾಜು ಮಾಡಿ ತಾನು ಮಾಡಿರ್ತಕ್ಕಂಥ ಸಾಲವನ್ನು ತೀರಿಸ್ತಕ್ಕಂಥ ವಿಚಾರದಲ್ಲಿ ಮತ್ತು ಅದನ್ನು ಉಳಿಸ್ಕೊಳ್ತಕ್ಕಂಥ ಅವಕಾಶ ರೈತನಿಗಿತ್ತು. ಆದರೆ ಕಳೆದ 15 ದಿವಸ 1 ತಿಂಗಳಿಂದ ನೋಡ್ತಾ ಇದ್ದೀವಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಆಗ್ತಾ ಇದೆ. 7 ತಾಸು ಅಂತ ಹೇಳಿದವರು 3 ತಾಸು ಕೊಡ್ತಾ ಇದ್ದಾರೆ. ಆ 3 ತಾಸಿನಲ್ಲೂ ಸಹಿತ ಸತತವಾಗಿ 3 ತಾಸು ಬರೋದಿಲ್ಲ, ಯಾವಾಗಲೂ 1 ತಾಸು ಕೊಡೋದು, ಆಮೇಲೆ 1-2 ತಾಸು ಗ್ಯಾಪ್ ಬಿಡೋದು, ಮತ್ತೊಂದು 2 ತಾಸು ಕೊಡೋದು. ಇದರಿಂದ ಇಡೀ ರೈತ ಕಂಗಾಲಾಗಿದ್ದಾನೆ. ಇದರಿಂದ ಲೋಡ್ ಶೆಡ್ಡಿಂಗ್ನಿಂದ ವಿಶೇಷವಾಗಿ ಕಬ್ಬು ಬೆಳೆಗಾರರು ತೊಂದರೆಯಲ್ಲಿದ್ದಾರೆ. ತಾವು ಇವತ್ತು ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾರೆ, ಪೈಪ್ಲೈನಿಗೆ ಸಾಲ ಮಾಡಿದ್ದಾರೆ. ಸಾಲ ಮರುಪಾವತಿಗಳಿಗೆ ಬ್ಯಾಂಕ್ಗಳು ಇವತ್ತು ರೈತರ ಮನೆ ಬಾಗಿಲಿಗೆ ಬರ್ತಾ ಇವೆ. ಈ ರೀತಿ ಇಡೀ ತೊಂದರೆಯನ್ನು ಅನುಭವಿಸ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿ ಅನಿಯಮಿತ ಲೋಡ್ ಶೆಡ್ಡಿಂಗ್ ಮಾಡಿ ರೈತರಿಗೆ ಬರೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಒಂದು ಕಡೆ ವಿದ್ಯುತ್ತನ್ನು ಫ್ರೀ ಮಾಡ್ತೀವಿ ಅಂತ ಹೇಳಿದಂಥ ಸರ್ಕಾರ ತನ್ನ ವಿದ್ಯುತ್ ದರಗಳನ್ನು ಹೆಚ್ಚು ಮಾಡಿ ರೈತರಿಗೆ ಸಾಮಾನ್ಯರಿಗೆ ಬರೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಅಧಿಕಾರಕ್ಕೆ ಬಂದ ಕೂಡಲೇ ಮಾಡಿದರು. ಈಗ ಆದ ಕೂಡಲೇ ಲೋಡ್ ಶೆಡ್ಡಿಂಗ್ ಮಾಡಿದ್ರಿ. ಇದನ್ನು ಯಾವ ರೀತಿ ನಮ್ಮ ರೈತರು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ, ಇದನ್ನು ಇವತ್ತು ಸರ್ಕಾರವನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ರೈತರು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಇವತ್ತು ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ನಾವು ಮನವಿ ಮಾಡಲಿಕ್ಕೆ ಬಂದಿದ್ದೀವಿ. 7 ದಿನಗಳಲ್ಲಿ ಈ ಲೋಡ್ ಶೆಡ್ಡಿಂಗ್ ವಿಚಾರ ಮತ್ತು ಬರ ವಿಚಾರವಾಗಿ ಸರ್ಕಾರ ಸ್ಪಷ್ಟ ನಿರ್ದೇಶನಗಳನ್ನು ಕೊಡಬೇಕು. ರೈತರಿಗೆ ಅನಿಯಮಿತ 7 ತಾಸು ಕರೆಂಟನ್ನು ಕೊಡಬೇಕಂತಕ್ಕಂಥ ಮನವಿಯನ್ನು ಇವತ್ತು ನಾವು ಮಾಡಿದ್ದೀವಿ ಮತ್ತು ಕೂಡಲೇ ಬರದ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯವನ್ನು ಸರ್ಕಾರ ತೆಗೆದುಕೊಳ್ಬೇಕು, ಸರ್ವೆ ಕಾರ್ಯ ಮಾಡಬೇಕು. ರಾಜ್ಯ ಸರ್ಕಾರ ಮತ್ತು ತನ್ನ ಏನು ಪರಿಹಾರ ಕೊಡ್ತೈತೆ ಅದ್ರ ಬಗ್ಗೆ ಸ್ಪಷ್ಟ ನಿಲುವುಗಳನ್ನು ರೈತರಿಗೆ ಹೇಳಬೇಕಂತಕ್ಕಂಥ ಮನವಿಯನ್ನು ಇವತ್ತು ಮಾಡಲಿಕ್ಕೆ ನಾವು ಬಂದಿದ್ದೀವಿ. ಸರ್ಕಾರ ಈಗಲಾದರೂ
ತಾವು ಆರ್ಚ್ ಬಂದಿರತಕ್ಕಂಥ ಸಂಭ್ರಮದಿಂದ ಹೊರಗೆ ಬಂದು ರೈತರ ರಕ್ಷಣೆಗೆ ಮುಂದಾಗಬೇಕಂತಕ್ಕಂಥ ಒತ್ತಾಯವನ್ನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡಲಿಕ್ಕೆ ಬಯಸ್ತಾ ಇದ್ದೀವಿ. ಸರಿ ಸರ್, ಸರಿ ಒಂದು